ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಕಳು ಇಬ್ಬರು ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಯಾಕೆ ಬರ್ತೀನಿ ಅಂದರೆ ಅದು ಇದೇ ಸಮಯದಲ್ಲಿ ಆದರೆ ಈ ಮೇ ಮೂವತ್ತಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ನನ್ನ ದೊಡ್ಡ ಮಗ ಮನೋರಂಜನೆ ಆ್ಯಕ್ಟ್ ಮಾಡ್ತೇನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತೇನೆ ನಾನೊಂದು ದೊಡ್ಡ ಪಾತ್ರ ಅಪ್ಪನ ಪಾತ್ರ ಮಾಡ್ತೀನಿ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಕಡಿಮೆ ಇರೋದಿಲ್ಲ ಅದು ಆದರೆ ಜೀವನಾಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡ್ದು ಶಿವರಾಜ್ ಅಂಗಡಿಯವ್ರ ತಾಯಿಯಿಂದ ಹಿಡ್ದು ಅಲ್ಲಿ ಕೂತಿರೋ ಬಟಾಣಿ ತಾಳ ಹಾಕತ್ತೆ ಇದು ನಾನು ಕೊಡೋ ಮಾತು ನಿಮಗೆ ಪ್ರೀತಿ ಮೆಲ್ಕಾಗ್ತಾ ಹೋಗ್ತೀರಾ ಅಂದರೆ ಲವ್ ಸಬ್ಜೆಕ್ಟ್ ಒಂದು ಪ್ರೀತಿ ಸಬ್ಜೆಕ್ಟ್ ಇದರಲ್ಲಿ ಜಾತಿ ಇಲ್ಲ ಇದರಲ್ಲಿ ಯಾವುದು ಭೇದ ಭಾವ ಹಣದ ವಿಷಯ ಇಲ್ಲ ಇದೇ ಬೇರೆ ಥರ ಲವ್ ಸಬ್ಜೆಕ್ಟ್ ಮಾಡಿರೋದು ನೋಡಿ ನನಗೆ ಅದೊಂದು ಪ್ರೀತಿ ಬಿಟ್ಟರೆ ಬೇರೆ ಏನು ಬರೋದು ಇಲ್ಲ ನನಗೆ ಅದನ್ನೇ ಮಾಡಕ್ಕೆ ಬರೋದು ನನಗೆ ಆದರೆ ಇದ್ರಲ್ಲಿ ಒಂದು ಅವಕಾಶ ಎಲ್ಲರಿಗೂ ಇದೆ ಲೋಕ ಟೂ ಅಲ್ಲಿ ಕತೆ ನಡೆಯೋದೆ ಜನಗಳ ಮಧ್ಯೆ ಅದು ಸೊ ಪ್ರತಿಯೊಬ್ಬರಿಗೂ ಆ ಸಿನಿಮಾದಲ್ಲಿ ಅವಕಾಶ ಇದೆ ಯಾರ್ಯಾರು ಆ ಸಿನಿಮಾದಲ್ಲಿ ಪಾತ್ರರಾಗ್ಬೇಕು ಅನ್ಕೋತಿರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕೊಂಡು ಬನ್ನಿ ನಾನು ಅವ್ರನ್ನ ಕರೆಸಿ ಸಿನಿಮಾ ಶೂಟಿಂಗ್ ಮಾಡ್ತೀನಿ ಇಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಇದು ಹೋಗ್ಲಿ ಇದು ಯಾಕಂದ್ರೆ ಆ ಪ್ರೇಮ್ ಲೋಕ ಬಂದ್ಬಿಟ್ಟು ಅದು ಬರೀ ಈಶ್ವರಿ ಪ್ರೊಡಕ್ಷನ್ಸು ರವಿಚಂದ್ರನ್ ಸಿನಿಮಾ ಅಲ್ಲ ಲೋಕ ನಿಮ್ಮದು ಆ ಗೆಲುವು ನಿಮ್ಮದು ನೀವು ಗೆಲ್ಸಿರೋದು ಮತ್ತೆ ಲೋಕ ಸೃಷ್ಟಿ ಮಾಡಬೇಕು ಅನ್ನೋ ಆಸೆ ನನಗೆ ಬಟ್ ಆ ಪ್ರೇಮ್ ಲೋಕ ನಿಮ್ಮದಾಗಬೇಕು ಆ ಪ್ರೇಮ್ ಲೋಕದಲ್ಲಿ ನೀವೆಲ್ಲ ಇರಬೇಕು ನನಗೆ ನನಗೆ ಇಲ್ಲಿ ಬಂದ ತಕ್ಷಣ ಶಿವ ಶಿವರಾಜ್ ಅಂಗಡಿ ಅವರು ಒಂದು ಮಾತು ಅವ್ರು ನೋಡಿದ ತಕ್ಷಣ ಒಂದು ಖುಷಿಯಾಗೋದು ಏನು ಗೊತ್ತಾ ನಿಮಗೆ ಯಾವಾಗಲೂ ತಮಾಷೆ ತಮಾಷೆಗೇಳಲ್ಲ ಜನರಲ್ಲಾಗೆ ಹೇಳ ತಮಾಷೆ ಹೇಳ್ಬೇಕಂದ್ರೆ ಯಾವಾಗಲೂ ಕಿಸಿತಾ ಇರ್ತಾರೆ ನೋಡಿ ನಗ್ತಾ ಇರ್ತಾರೆ ಎಷ್ಟು ಜನಕ್ಕೆ ನಗು ಹಂಚಕ್ಕೆ ಬರುತ್ತೆ ತುಂಬ ಕಡಿಮೆ ಜನಕ್ಕೆ ನಗು ಹಂಚಕ್ಕೆ ಬರೋದು ಅವ್ರು ಆ ನಗು ಹಂಚೋಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ ಯಾವಾಗಲೂ ನಗ್ತಾ ಇರಬೇಕು ಒಳಗೆ ಸಾವಿರ ದುಃಖ ಇರಲಿ ನಗ್ತಾ ಇರಬೇಕು ಅದು ತುಂಬ ಮುಖ್ಯ ಅವ್ರು ನಗ್ತಾ ಇರೋದಕ್ಕೆ ನೀವೆಲ್ಲ ನಗ್ತಾ ಇರೋದು ಇಲ್ಲೆಲ್ಲ ಖುಷಿಯಾಗಿರೋದು ಯಾಕಂದರೆ ನಮ್ಮ ಅಪ್ಪ ಒಂದು ಮಾತು ಹೇಳೋರು ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ ಬರೋ ನಗು ಅಲ್ಲ ನಮ್ಮಿಂದ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿದ್ರೆ ಅದೇ ನಿಜವಾದ ಸಂತೋಷ ಅನ್ನೋರು